ಖುದು ವಿಜೇಂದ್ರ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಾನು ಹೇಳ್ತಾ ಇದ್ದೆ ನಿರೀಕ್ಷೆಗಳು ಬಹಳ ದಿನಗಳ ಹಿಂದಿನಿಂದನೇ ಇತ್ತು ತಾವು ಚುನಾವಣಾ ಪಾಲಿಟಿಕ್ಸ್ ನಲ್ಲಿ ಕಾಣಿಸ್ಕೊಳ್ಳಬೇಕು ಬೇರೆ ಬೇರೆ ಕ್ಷೇತ್ರದಿಂದ ಕೂಗು ಕೇಳೋಕೆ ಸಿಕ್ಕಿತ್ತು ಆದರೆ ಇದೀಗ ತಂದೆಯವರ ಕ್ಷೇತ್ರದಿಂದಲೇ ಸ್ಪರ್ಧೆ ಏನು ಹೇಳ್ತೀರಿ ಬಹಳಷ್ಟು ದಿನಗಳಿಂದ ಕ್ಷೇತ್ರದಲ್ಲಿ ಶಿಕಾರಿಪುರ ತಾಲೂಕಿನ ಪಕ್ಷದ ಮುಖಂಡರು ಕಾರ್ಯಕರ್ತರುಗಳು ಒತ್ತಡ ಹಾಕ್ತಾ ಇದ್ದರು ತಂದೆಯವರ ಮೇಲೆ ಆದರೆ ಮುಂದಿನ ಚುನಾವಣೆಯಲ್ಲಿ ತಾವು ನಿಲ್ಲೋದಿಲ್ಲ ಚುನಾವಣಾ ರಾಜಕೀಯದಿಂದ ನಾನು ಹಿಂಸರಿತೇನೆ ಅಂತಕಂತ ಸಂದರ್ಭ ಅವರು ಹೇಳಿದಂತ ಸಂದರ್ಭದಲ್ಲಿ ಹಾಗಿದ್ರೆ ವಿಜೇಂದ್ರ ಅವರನ್ನ ನಿಲ್ಲಿಸಬೇಕು ಅಂತ ಹೇಳಿ ಅವರ ಅಪೇಕ್ಷೆ ಇತ್ತು ಒತ್ತಡನ ಕೂಡ ಹಾಕಿದ್ರು ಆ ನಿಟ್ಟಿನಲ್ಲಿ ಪೂಜಾ ತಂದೆಯವರು ಇವತ್ತು ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ವಿಜೇಂದ್ರ ನಿಲ್ತಾರೆ ಅಂತಕಂತ ಘೋಷಣೆಯನ್ನು ಮಾಡಿದ್ದಾರೆ ಅದನ್ನ ನಾ ಈ ಸಂದರ್ಭದಲ್ಲಿ ಇಷ್ಟಂತ ಹೇಳ್ತೇನೆ ನಾನು ಕೂಡ ಒಬ್ಬ ರಾಜ್ಯದ ಉಪಾಧ್ಯಕ್ಷನಾಗಿ ಒಂದು ಕಡೆ ತಂದೆಯವರ ಮಾರ್ಗದರ್ಶನ ಅವರ ಆಶೀರ್ವಾದ ಒಂದು ಕಡೆ ಇನ್ನೊಂದು ಕಡೆ ಪಕ್ಷ ಏನು ನಿರ್ಮಾಣ ಮಾಡ್ತಿದೆ ಆ ದಿಕ್ಕಿನಲ್ಲಿ ನಾನು ಕೂಡ ಸಾಗ್ತೇನೆ ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ ಜವಾಬ್ದಾರಿಗಳು ಇನ್ನು ಹೆಚ್ಚಿನದಾಗಿ ಕೊಡಬೇಕು ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಈ ಕೂಗು ಕೇಳೋಕೆ ಸಿಕ್ಕಿತ್ತು ಮಿನಿಸ್ಟರ್ ಮಾಡಬೇಕು ಅನ್ನೋದು ಪ್ರಧಾನ ಕಾರ್ಯದರ್ಶಿ ಮಾಡಬೇಕು ತಮ್ಮನ ಅನ್ನೋದು ಈ ರೀತಿಯ ನಿರೀಕ್ಷೆಗಳಂತೂ ಅಪಾರ ಇದೆ ಈಗ ಅದಕ್ಕೊಂದು ಮುನ್ನುಡಿ ಆಗುತ್ತಾ ಇದು ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಸ್ಪರ್ಧೆ ಮಾಡ್ತಿರೋದು ಅಂತ ಹೇಳಿ ಒಂದಂತೂ ನಿಶ್ಚಿತ ನನ್ನ ಜೀವನದಲ್ಲಿ ಮರೆಯಲಾದಂತ ಒಂದು ದಿನ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ ಎರಡನೇದು ಪಕ್ಷ ನನಗೆ ಆಗ್ಲೇ ರಾಜ್ಯದ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದೆ ಯಾವುದೇ ಸ್ಥಾನಮಾನನ ನಂಬಿಕೊಂಡು ನಾನು ರಾಜಕಾರಣ ಮಾಡತಕ್ಕಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರು ಕೂಡ ಅದನ್ನ ಯಶಸ್ವಿಯಾಗಿ ನಿರ್ವಹಿಸತಕ್ಕಂತ ಶಕ್ತಿ ನನಗೂ ಕೂಡ ಇದೆ ಅದನ್ನ ಬರೋ ದಿನಗಳಲ್ಲೂ ಕೂಡ ನಾನು ಅದನ್ನ ಮಾಡಿ ತೋರಿಸ್ತೇನೆ ಈ ತಂದೆಯ ಜೊತೆಯಲ್ಲೇ ತಾವು ಓಡಾಡಿದ್ದೀರಿ ಕ್ಷೇತ್ರದ ಜನರ ಸಮಸ್ಯೆಗಳೇನು ಅದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸಿದ್ರು ತಂದೆ ಅನ್ನೋದನ್ನ ಗಮನಿಸಿದ್ದೀರಿ ಸೊ ಅಡ್ವಾಂಟೇಜ್ ಅನ್ನಿಸ್ತಾ ಇದೆಯಾ ಒಂದು ರೀತಿಯಲ್ಲಿ ಅದೇ ಕ್ಷೇತ್ರದಿಂದ ಕಣಕ್ಕಿಳಿತಿರೋದು ಅಥವಾ ಜವಾಬ್ದಾರಿ ಹೆಚ್ಚಾಗಿದೆ ಅಂತ ಅನ್ನಿಸ್ತಿದೆಯಾ ಅಡ್ವಾಂಟೇಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿ ಜಾಸ್ತಿ ಆಗಿದೆ ಯಾಕೆಂತಂದ್ರೆ ಯಡಿಯೂರಪ್ಪನವ್ರನ್ನ ನೋಬಡಿ ಕ್ಯಾನ್ ರೀಪ್ಲೇಸ್ ಯಡಿಯೂರಪ್ಪಜಿ ವಿಶೇಷವಾಗಿ ತಾಲೂಕು ಶಿಕಾರಿಪುರ ತಾಲೂಕಿನ ಮಟ್ಟಿಗೆ ಹೇಳೋದಾದ್ರೆ ಜನರು ಕೂಡ ಸಾಕಷ್ಟು ನಿರೀಕ್ಷಣೆ ಇಟ್ಕೊಂಡಿದ್ರು ಯಡಿಯೂರಪ್ಪನವರಿಂದ ಅಭಿವೃದ್ಧಿ ದೃಷ್ಟಿಯಿಂದ ಆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ತೋರಿಸಿದ್ದಾರೆ ಯಡಿಯೂರಪ್ಪನವರು ಹಾಗಾಗಿ ಯಾವ ರೀತಿ ಯಡಿಯೂರಪ್ಪನವರು ಆ ಪ್ರೀತಿಯನ್ನ ವಿಶ್ವಾಸವನ್ನ ಸಂಪಾದನೆ ಮಾಡಿದಾರೋ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂತ ಸವಾಲು ನನ್ನ ಮುಂದಿದೆ ಹಾಗಾಗಿ ಅದನ್ನ ಬರೋ ದಿನಗಳಲ್ಲಿ ಮಾಡ್ತೇನೆ ಅಂತಕ್ಕಂಥ ವಿಶ್ವಾಸನೂ ಕೂಡ ನನಗಿದೆ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವ ಮಾಹಿತಿ ಪ್ರಕಾರ ಹೈಕಮಾಂಡ್ ನಾಯಕರು ತಮ್ಮದೇ ಆದ ಲೆಕ್ಕಾಚಾರವನ್ನು ಮಾಡಿದ್ದಾರೆ ತಮ್ಮನ್ನ ಒಂದು ಕ್ಷೇತ್ರಕ್ಕೆ ಸೀಮಿತ ಮಾಡಬಾರದು ರಾಜ್ಯದ ಉದ್ದಗಲಕ್ಕೂ ಕೂಡ ತಮ್ಮ ವರ್ಚಸ್ಸು ಹಾಗೆ ಯಡಿಯೂರಪ್ಪನವರ ಆ ಒಂದು ನೆರಳು ತಮ್ಮಲ್ಲೇನು ಕಾಣೋಕೆ ಸಿಗ್ತಾ ಇದೆ ಪಕ್ಷದ ಕಾರ್ಯಕರ್ತರಲ್ಲಿ ಅದರ ಬೆನಿಫಿಟ್ ಚುನಾವಣೆ ಸಂದರ್ಭದಲ್ಲಿ ಆಗಬೇಕು ಅನ್ನೋ ಕಾರಣಕ್ಕೇನೆ ಶಿಕಾರಿಪುರದಿಂದ ಸ್ಪರ್ಧೆ ಮಾಡಲಿ ಅನ್ನೋದು ಹೈಕಮಾಂಡ್ ನಾಯಕರ ಅಭಿಪ್ರಾಯ ಅನ್ನೋದು ಇದ್ರ ಬಗ್ಗೆ ಏನು ಹೇಳ್ತೀರಿ ಒಂದು ಯಾವುದೇ ಕ್ಷೇತ್ರದಲ್ಲಿ ನಾನು ಚುನಾವಣೆ ನಿಂತರೂ ಕೂಡ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷವನ್ನು ಬಲಪಡಿಸತಕ್ಕಂತ ಕರ್ತವ್ಯ ನಂದು ಕೂಡ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ಯಡಿಯೂರಪ್ಪರು ಹೇಳಿರ್ತಕ್ಕಂಥದ್ದು ಚುನಾವಣಾ ರಾಜಕೀಯದಿಂದ ಹಿಂಸರಿತಿದ್ದೇನೆ ಹೊರತು ಪಕ್ಷ ಸಂಘಟನೆ ದೃಷ್ಟಿಯಿಂದ ಅಥವಾ ಮುಂದೆ ಭಾರತೀಯ ಜನತಾ ಪಾರ್ಟಿಯನ್ನ ಅಧಿಕಾರಕ್ಕೆ ತರೋ ದಿಕ್ಕಿನಲ್ಲಿ ನಾನು ಒಂದೇ ಯಾವುದೇ ಕಾರಣಕ್ಕೂ ಹಿಂಸರಿಯೋದಿಲ್ಲ ಅದನ್ನ ಮುಂದುವರಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಹಾಗಾಗಿ ನಾನು ಕೂಡ ರಾಜ್ಯದ ಬಿಜೆಪಿ ಉಪಾಧ್ಯಕ್ಷನಾಗಿ ಒಂದು ಕಡೆ ಚುನಾವಣಾ ರಾಜಕೀಯ ಒಂದು ಕಡೆ ಆದ್ರೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂತ ಕರ್ತವ್ಯ ನಂದು ಕೂಡ ಇದೆ ಅದನ್ನ ಮಾಡ್ತೇನೆ ಬರುವಂತ ದಿನಗಳಲ್ಲಿ ಇನ್ನು ಬಿವೈ ರಾಘವೇಂದ್ರ ಅವರು ಕೂಡ ಮಾತನಾಡಿದ್ರು ನಮ್ಮ ಜೊತೆಯಲ್ಲಿ ಅರುಣಾದೇವಿ ಅವರು ಕೂಡ ಮಾತನಾಡಿದ್ರು ವೈಯಕ್ತಿಕವಾಗಿ ತಮ್ಮ ಮುಂದಿನ ಪಯಣ ಏನಿದೆ ರಾಜಕೀಯ ಪಯಣ ಇನ್ನು ಆಕ್ಟಿವ್ ಚುನಾವಣಾ ಪಾಲಿಟಿಕ್ಸ್ ಅಲ್ಲಿ ತಾವು ಎಂಟ್ರಿ ಆಗ್ತಿದ್ದೀರಿ ಇಲ್ಲಿಂದ ಮುಂದೆ ನಿಮಗೆ ಏನೇ ಜವಾಬ್ದಾರಿ ಕೊಟ್ಟರು ಕೂಡ ಅದನ್ನ ಸಮರ್ಥವಾಗಿ ನಿಭಾಯಿಸ್ತೀರಿ ಅನ್ನೋ ಭರವಸೆ ಮಾತುಗಳನ್ನ ಅವರು ಆಡಿದ್ದಾರೆ ಹಾಗಾಗಿ ನಿರೀಕ್ಷೆ ಅಂತೂ ಅಪಾರ ಇದೆ ಸರ್ ಕುಟುಂಬಸ್ಥರಿಂದ ಹಾಗೆ ಪಕ್ಷದ ಹೈಕಮಾಂಡ್ ನಾಯಕರಿಂದ ಸ್ಥಳೀಯ ಕಾರ್ಯಕರ್ತರಿಂದ ನೋಡಿ ಪೂಜಾ ತಂದೆಯವರು ತಮ್ಮ ರಾಜಕೀಯ ಜೀವನದಲ್ಲಿ ಅನೇಕ ಸವಾಲುಗಳನ್ನ ಎದುರಿಸಿದ್ದಾರೆ ಏರುಪೇರುಗಳನ್ನು ನಾನು ಕೂಡ ಹತ್ರದಿಂದ ನೋಡಿದ್ದೇನೆ ಹಾಗಾಗಿ ಪೂಜಾ ತಂದೆಯವರ ರಾಜಕೀಯ ಹೋರಾಟಗಳನ್ನ ಅವರ ರಾಜಕೀಯ ದಿನಗಳನ್ನ ಬಹಳ ಹತ್ತಿರದಿಂದ ನೋಡಿರ್ತಕ್ಕಂಥ ನಾನು ಕೂಡ ಬರುವಂತ ದಿನಗಳಲ್ಲಿ ಯಾವ ರೀತಿ ರಾಜಕಾರಣ ಮಾಡಬೇಕು ಯಾವ ರೀತಿ ಎಲ್ಲ ಜಾತಿ ಎಲ್ಲ ಸಮುದಾಯದ ಜನರನ್ನ ಒಗ್ಗೂಡಿಸ್ಕೊಂಡು ಜೊತೆಲಿ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ಇಚ್ಛಾಶಕ್ತಿ ನನ್ನಲ್ಲೂ ಕೂಡ ಇದೆ ಅದನ್ನ ಮಾಡಿ ತೋರಿಸ್ತೇನೆ ಬರುವಂತ ದಿನಗಳಲ್ಲಿ ಕಳೆದಾಗಿ ಸರ್ ಯಡಿಯೂರಪ್ಪನವರು ತಮಗೆ ಕ್ಷೇತ್ರವನ್ನ ತ್ಯಾಗ ಮಾಡಿದ್ರು ಆ ಮೂಲಕ ಸಕ್ರಿಯ ರಾಜಕಾರಣದಲ್ಲಿ ಇದ್ರೂ ಕೂಡ ಚುನಾವಣಾ ರಾಜಕೀಯದಿಂದ ಒಂದ್ ಹೆಜ್ಜೆ ಹಿಂದೆ ಹೋದ್ರು ಅನ್ನೋ ಅಳುಕು ಕೂಡ ಕಾರ್ಯಕರ್ತರಲ್ಲಿದೆ
ನಮ್ಮ ಶಿಕಾರಿಪುರ ಅಂತಕಂತದ್ದು ಭದ್ರಕೋಟೆ ಭದ್ರಕೋಟೆ ಯಾಕೆ ಹೇಳ್ತಾನೆ ಅಂತಂದ್ರೆ ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮ ಶಿಕಾರಿಪುರ ತಾಲೂಕಿನ ಜನ ಮಾನ್ಯ ಯಡಿಯೂರಪ್ಪನವರನ್ನ ಅವರಿಗೆ ಶಕ್ತಿ ತುಂಬದಲ್ಲಿ ಯಾವತ್ತೂ ಕೂಡ ಹಿಂಸರದಿಲ್ಲ ಬಹುಶಃ ಇಡೀ ರಾಜ್ಯದಲ್ಲಿ ಯಡಿಯೂರಪ್ಪನವರನ್ನ ಎಷ್ಟು ನೆನೆಸ್ಕೊಂತಾರೋ ನಮ್ಮ ಕಾರ್ಯಕರ್ತರು ಅದು ರಾಜ್ಯದ ಜನ ಅಷ್ಟೇ ಶಿಕಾರಿಪುರ ತಾಲೂಕಿನ ಜನನ್ನು ಕೂಡ ನೆನೆಸ್ಕೊಂತಾರೆ ಇಂತ ಒಬ್ಬ ಜೀವಂತ ನಾಯಕನನ್ನ ಕೊಟ್ಟಿದ್ದಾರೆ ಶಿಕಾರಿಪುರ ತಾಲೂಕಿನ ಜನ ಅಂತ ಹೇಳಿ ಹಾಗಾಗಿ ಬರುವಂತ ದಿನಗಳಲ್ಲಿ ಯಡಿಯೂರಪ್ಪನವರ ಶಕ್ತಿನೂ ಕೂಡ ಪಕ್ಷಕ್ಕೆ ಬೇಕಾಗಿದೆ ನಾನು ಕೂಡ ಅವರ ಜೊತೆ ಸೇರ್ಕೊಂಡು ಪಕ್ಷದ ಎಲ್ಲ ನಾಯಕರ ಜೊತೆ ಸೇರ್ಕೊಂಡು ಅಧ್ಯಕ್ಷರ ಜೊತೆ ಸೇರ್ಕೊಂಡು ನಾವು ಕೂಡ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ ಸರ್ ಯಡಿಯೂರಪ್ಪ ಸರ್ ಕೂಡ ತಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಮಾತಾಡಬಹುದು ಅವರು ಏನಾದರೂ ರಿಯಾಕ್ಟ್ ಮಾಡಬಹುದು ಈ ಬಗ್ಗೆ ಅಂತ ಹೇಳಿ ಇಲ್ಲ ಮೇಡಂ ಅವರಿಗೆ ಅಂಬ್ಲಿಗೋಳ ಕಾರ್ಯಕ್ರಮ ಮುಗಿಸ್ಕೊಂಡು ಶಿಕಾರಿಪುರ ಕಡೆ ಹೋಗೋದು ನಾನು ಶಿವಮೊಗ್ಗ ಅಂತ ಹೇಳ್ತಾ ಇದ್ದೆ ರೈಟ್ ರೈಟ್ ಸರ್ ನ್ಯೂಸ್ ಫಸ್ಟ್ ಕಡೆಯಿಂದ ತಮಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಯಲ್ಲಿ ಇಷ್ಟೊತ್ತು ಮಾತನಾಡಿದ್ದಕ್ಕೆ ನ್ಯೂಸ್ ಫಸ್ಟ್